ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕೆಟ್ಟ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀವ ಅಂತ ತಿಳ್ಕೊಬೇಡಿ. ಈ ಲೋಕದಲ್ಲಿ ನಮಗೆ ಪ್ರಕೃತಿ ಕೊಟ್ಟಂತ ಸ್ವಚ್ಛವಾದಂತ ಫೀಲಿಂಗ್ಸ್ ಎರಡು, ಅದು ಒಂದು ಹಸಿವು, ಇನ್ನೊಂದು ಸೆಕ್ಸ್. ಹಸಿವು ಅನ್ನೋದು ನಾವು ಬದುಕೋದಕ್ಕೆ, ಕೆಲಸ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಸೆಕ್ಸ್ ಅನ್ನೋದು ನಮ್ಮ ಜಾತಿಯನ್ನು, ಸಂತಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ನಾನು ಅನ್ನೋನು ಈ ಲೋಕದಲ್ಲಿ ಇದ್ದೀನಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಸೆಕ್ಸ್. ಈ ಪ್ರಪಂಚದಲ್ಲಿರೋ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಎಲ್ಲಾ ಮನುಷ್ಯರು ಇವತ್ತು ನಮಗೆ ಕಾಣಿಸ್ತಾ ಇದಾರಂದ್ರೆ ಅದಕ್ಕೆ ಕಾರಣ ಸೆಕ್ಸ್. ನನ್ನವರೆಗೂ ಸೆಕ್ಸ್ ಅನ್ನೋದು ತುಂಬಾ ಪವಿತ್ರವಾದದ್ದು. ನಮ್ಮ ಸಂಗಾತಿ ಜೊತೆ ಪ್ರೀತಿಯನ್ನು ಸೆಕ್ಸ್ ಮುಖಾಂತರ ಬಿಟ್ರೆ ಬೇರೆ ಯಾವ ರೀತಿಯಾಗಿ ತೋರಿಸೋದಕ್ಕೆ ಆಗೋದಿಲ್ಲ. ದೇವರು ಅನ್ನೋ ಪದವನ್ನು ಡೋಬಿ ಬಾಬಾಗಳು ಯಾವ ರೀತಿ ಹಾಳ್ ಮಾಡ್ತಾ ಇದ್ದಾರೋ ಅದೇ ರೀತಿ ಕೆಲ ಕಾಮುಕರು ಸೆಕ್ಸ್ ಅನ್ನೋ ಪದಕ್ಕೆ ಕಳಂಕ ತಂದಿದ್ದಾರೆ. ಈ ಪ್ರಪಂಚದಲ್ಲಿ ಡೈವರ್ಸ್ ತಗೊಳ್ತಾ ಇರೋ ಎರಡು ಜೋಡಿಗಳಲ್ಲಿ ಒಂದು ಜೋಡಿ ಸೆಕ್ಸ್ ಸಮಸ್ಯೆಯಿಂದ ಡೈವರ್ಸ್ ತಗೊಳ್ತಾ ಇದ್ದಾರೆ ಅಂತ ಕೆಲವು ರಿಸರ್ಚ್ ಪ್ರಕಾರ ಗೊತ್ತಾಗಿದೆ. ಈ ವಿಡಿಯೋದಲ್ಲಿ ನಾವು ಸೆಕ್ಸ್ ಗೆ ಸಂಬಂಧಪಟ್ಟಂತ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇಕ್ಕಚ್ಚಿ ಲಿಪ್ಸಾನ ಅನ್ನೋ ಥಾಯ್ಲೆಂಡ್ ಗೆ ಸೇರಿದ ದಂಪತಿಗಳು 58 ಗಂಟೆ 35 ನಿಮಿಷ ಲಿಪ್ ಕಿಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ರಾಜರ ಕಾಲದಲ್ಲಿ ವಯಗ್ರ ಅನ್ನೋ ಟ್ಯಾಬ್ಲೆಟ್ ಇರಲಿಲ್ಲ, ಅದರ ಬದಲು ಹಾಲಿನಲ್ಲಿ ಗುಬ್ಬಚ್ಚಿ ಮೊಟ್ಟೆಯನ್ನು ಮಿಕ್ಸ್ ಮಾಡಿ ಜೇನುತುಪ್ಪ ಬೆರೆಸಿ ಸೇವಿಸಿ ಲೈಂಗಿಕತೆಯಲ್ಲಿ ತೊಡಗುತ್ತಿದ್ರಂತೆ. ಕಾಮಸೂತ್ರ ಬುಕ್ ಅನ್ನು ಬರೆದಿದ್ದು ವಾಗ್ಸೇನ. ಇವರು ನಮ್ಮ ಭಾರತ ದೇಶದವರೇ, ಆದ್ರೆ ಅವರ ಜೀವನದಲ್ಲಿ ಒಂದು ಸಾರಿ ಕೂಡ ಸೆಕ್ಸ್ ಮಾಡಲಿಲ್ಲವಂತೆ. ನಮ್ಮ ಪ್ರಪಂಚದಲ್ಲಿ 30%ರಷ್ಟು ಕಾಂಡಮ್ಗಳನ್ನು ಹುಡುಗಿರೇ ಪರ್ಚೇಸ್ ಮಾಡುತ್ತಿದ್ದಾರಂತೆ. ಲೈಂಗಿಕತೆಯಲ್ಲಿ ಆಸಕ್ತಿ ಜಾಸ್ತಿ ಇರಬೇಕು ಅಂದ್ರೆ ದಿನಕ್ಕೆ ಒಂದು ಬಾರಿ ಆದ್ರೂ ಆಪಲ್ ತಿನ್ನಬೇಕಂತೆ. ಅದಕ್ಕೆ ಆಪಲ್ ಬೆಲೆ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಅಮೆರಿಕದಲ್ಲಿನ ಪುರುಷರು ಅವರ ಲೈಫ್ ನಲ್ಲಿ ಒಂದು ಸಾರಿ ಆದ್ರೂ ಮನೆಯವರಿಗೆ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬೇರೆ ಕಡೆ ಲೈಂಗಿಕ ಕ್ರಿಯೆ ಮಾಡಿ ಬರ್ತಾರಂತೆ. ಇಂಡೋನೇಷ್ಯಾದಲ್ಲಿ ಪುರುಷರು ಅಸ್ತಮೈತನ ಮಾಡ್ತಾ ಸಿಕ್ಕಾಕೊಂಡ್ರೆ ಅಲ್ಲಿನ ಸರ್ಕಾರ ಕೊಡೋ ಶಿಕ್ಷೆ ಏನು ಗೊತ್ತಾ? ಕ್ಯಾರೆಟ್ ಕಟಿಂಗ್. ಇದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು. ಸೆಕ್ಸ್ ವಿಚಾರದಲ್ಲಿ ಪುರುಷರಿಗೆ ಮಂಚದ ನಂತರ ಸುಖ ಕೊಡುವ ಜಾಗ ಕಾರ್ ಅಂತೆ. 20%ರಷ್ಟು ಪುರುಷರು ಸೆಕ್ಸ್ ಮಾಡುವಾಗ ಬೇರೆಯವರನ್ನು ಊಹೆ ಮಾಡ್ಕೊಳ್ತಾರಂತೆ. ಹುಡುಗಿರಿಗೆ ವಿಷಯದಲ್ಲಿ ಕ್ಲಾರಿಟಿನೇ ಸಿಗಲ್ಲ ಬಿಡಿ. ಜಪಾನ್ಗೆ ಸೇರಿದ ಮಸನೈಸಿ ಅನ್ನೋ ವ್ಯಕ್ತಿ 9 ಗಂಟೆವರೆಗೆ ಸೆಕ್ಸ್ ಮಾಡ್ತಾ ರೆಕಾರ್ಡ್ ಮಾಡಿದ್ದಾರಂತೆ. ನಮ್ಮ ಪ್ರಪಂಚದಲ್ಲಿ ಕಾಂಡಮ್ ರೇಟ್ ಗಿಂತ ಕಡಿಮೆ ಬೆಲೆಗೆ ಸೆಕ್ಸ್ ಸಿಗುವ ದೇಶ ಬಾಂಗ್ಲಾದೇಶ್. ಅದು ಕೇವಲ 10 ರೂಪಾಯಿಗೆ. ಇದನ್ನ ಕೇಳಿ ಅವರು ಅಷ್ಟು ಕೆಳಗಿದ್ದಾರೆ ಅಂತ ತಿಳ್ಕೊಬೇಡಿ. ಅಲ್ಲಿನ ಬಡತನ ಅವರನ್ನು ಆ ರೀತಿ ಬದಲಾವಣೆ ಮಾಡಿದೆ. 30%ರಷ್ಟು ಪುರುಷರು ಸೆಕ್ಸ್ ಗೋಸ್ಕರನೇ ಐ ಲವ್ ಯು ಅಂತ ಹೇಳ್ತಾರಂತೆ. ಸೆಕ್ಸ್ ಬಗ್ಗೆ ಆಸಕ್ತಿ ಜಾಸ್ತಿ ಇರುವ ಪುರುಷರಿಗೆ ಗಡ್ಡ ಜಾಸ್ತಿ ಬೇಗ ಬೆಳೆಯುತ್ತಂತೆ. ಇಂಗ್ಲೆಂಡ್ ನಲ್ಲಿ ಒಂದು ಸಲ ಯುದ್ಧದಿಂದ ಮತ್ತು ಅನೇಕ ರೋಗಗಳು ಬಂದು ಜನಸಂಖ್ಯೆ ಕಮ್ಮಿ ಆಗ್ಬಿಡುತ್ತೆ. ಆಗ ಅಲ್ಲಿನ ಸರ್ಕಾರ ಜನಸಂಖ್ಯೆ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರನ್ನು ಸೆಕ್ಸ್ ನಲ್ಲಿ ತೊಡಗಬೇಕು ಅಂತ ಆರ್ಡರ್ ಪಾಸ್ ಮಾಡುತ್ತೆ. ಆರ್ಡರ್ ನ ಫುಲ್ ಫಾರ್ಮ್ ಫೋರ್ನಿಕೇಟ್ ಅಂಡರ್ ದ ಕಮಾಂಡ್ ಆಫ್ ಕಿಂಗ್, ಅಂದ್ರೆ ಸ್ಮಾಲ್ ಫಾರ್ಮ್ ಬಂದು FUCK. ಓಕೆ ಫ್ರೆಂಡ್ಸ್, ಇದು ಸೆಕ್ಸ್ ಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟಿಂಗ್ ವಿಷಯಗಳು. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ.